ಈ ಸ್ಥಳವನ್ನು ಉತ್ತರ ಕರ್ನಾಟಕದ ತಿರುಪತಿ ಅಂತಾನೆ ಕರೀತಾರೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ. ಇವತ್ತು ನಾವು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಲ್ಲಳ್ಳಿಯಲ್ಲಿರತಕ್ಕಂತಹ ಸಾಕ್ಷಾತ್ ತಿರುಪತಿ ಬಾಲಾಜಿಯೇ ಇಲ್ಲಿ ನೆಲೆ ನಿಂತಿರುವಂತಹ ಸುಪ್ರಸಿದ್ಧ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನವು ಜಮಖಂಡಿಯ ಬಸ್ ನಿಲ್ದಾಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿಯ ಸುಂದರ ಮಡಿಲಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಬಾಲಾಜಿಯ ಮೂರ್ತಿಯು ಭಕ್ತರಿಗೆ ಪುಳಕಿತರನ್ನಾಗಿ ಮಾಡಿಸುವಂತಹ ಅದ್ಭುತ ಪ್ರೇಕ್ಷಣೀಯ ಸ್ಥಳವೇ ಕಲ್ಲಳ್ಳಿಯ ಶ್ರೀ ಕಟರಮಣ ಸ್ವಾಮಿ ದೇವಸ್ಥಾನ. ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿ ನೆಲೆ ನಿಂತಿರುವ ವೆಂಕಟರಮಣ ಸ್ವಾಮಿಯು ತಿರುಪತಿಯಲ್ಲಿರುವ ಮೂಲ ವೆಂಕಟರಮಣ ಸ್ವಾಮಿಯ ಮೂರ್ತಿಯನ್ನೇ ಹೋಲುತ್ತದೆ. ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಬಂದಂಥವರಿಗೆ ಸುಖ, ಶಾಂತಿ ಹಾಗೂ ನೆಮ್ಮದಿ, ಸಂತೃಪ್ತಿ ಎಲ್ಲವನ್ನು ಸ್ವಾಮಿ ಕನ್ನಿಸುತ್ತಾನೆ. ಬೆಟ್ಟದ ಮೇಲ್ಭಾಗದಲ್ಲಿ ನೆಲೆ ನಿಂತಿರತಕ್ಕಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಗುಡ್ಡದ ತಳಭಾಗದಿಂದ ಮೇಲೆ ಹತ್ತಿ ಬರಲು ವಿಶೇಷವಾದ ಮೆಟ್ಟಿಲುಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ವಾಹನಗಳನ್ನು ದೇವಸ್ಥಾನದವರೆಗೂ ತರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. Thank you.
ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಕೆಂಪು ಕಲ್ಲಿನಲ್ಲಿ ವರ್ಣರಂಜಿತವಾಗಿ ರಚನೆಯಾದಂತಹ ಸುಂದರವಾದ ದೇವಸ್ಥಾನವು ಬಂದಂಥ ಭಕ್ತಾದಿಗಳಿಗೆ ಭಕ್ತಿಯ ಮನೋಲ್ಲಾಸವನ್ನು ಉಂಟು ಮಾಡುತ್ತದೆ. ಜೊತೆಗೆ ಕುಳಿತುಕೊಳ್ಳಲು ಸಾಕಷ್ಟು ಸ್ಥಳಾವಕಾಶವಿದ್ದು ತಂಪಾದ ನೀರಿನ ಸಂಗ್ರಹ ಕೂಡ ಇಲ್ಲಿದೆ. ನೀವೇನಾದರೂ ಒಂದು ದಿನದ ಮಟ್ಟಿಗೆ ಮನೆ ಮಂದಿಯೆಲ್ಲ ಸೇರಿ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯೋದರೊಂದಿಗೆ ವನಭೋಜನವನ್ನು ಸಹಿತ ಅನುಭವಿಸುವಂತಹ ಒಂದು ಅವಕಾಶ ಇಲ್ಲಿ ಬಹಳ ಅದ್ಭುತವಾಗಿ ನಿಮಗೆ ಸಿಗುವುದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಇಲ್ಲಿ ಪ್ರತಿ ವರ್ಷ ಶ್ರೀ ವೆಂಕಟರಮಣ ಸ್ವಾಮಿಯ ಅದ್ಧೂರಿ ಜಾತ್ರಾ ಮಹೋತ್ಸವ ಜರುಗುತ್ತದೆ ಹಾಗೂ ಪ್ರತಿ ವರ್ಷ ತಿರುಪತಿಗೆ ಇಲ್ಲಿಂದ ಪಾದಯಾತ್ರೆ ತೆರಳುತ್ತಾರೆ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಇದು ಸುಕ್ಷೇತ್ರ ಕಲ್ಲಳಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪರಿಚಯ. ಮತ್ತೊಂದು ಬೇರೆ ದೇವಸ್ಥಾನದ ಹಾಗೂ ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸತ್ಯಂ ಶಿವಂ ಸುಂದರಂ.